ನಿಂತು ಬಿಡ್ತಾನೆ, ಸೂರ್ಯ ಆಚೆಗೆ ಹೋಗೋದಿಲ್ಲ ಅಂತ ಪುರಾಣ ಉಲ್ಲೇಖಿದೆ. 14 ವರ್ಷ ಪರ್ಯಂತರವಾಗಿ ಅವನು ಆಚೆಗೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ಹಿಂದೆ ಬಿತ್ತು, ಅಲ್ಲಿ ಮುಂದೆ ಹೋಯಿತು ಇರುವಂಥದ್ದು, ಇಲ್ಲಿ ಅಲ್ಲಿರುವ ವ್ಯತ್ಯಾಸ. ಈಗ ಇಂದಿಗೆ 1946 ಶಾಲಿವಾಹನ ಶಕವರ್ಷಗಳು ಕಳೆದಿವೆ. ಅಂದರೆ ಗತಶಕವರ್ಷ, ನಾವು ಪ್ರಾಯಶಃ ಬಗ್ಗುಣ ಪಂಚಾಂಗದಲ್ಲಿ ಇತ್ಯಾದಿ ನೋಡುವುದು ಗತಶಕವರ್ಷ ಅಂತ ಆಗ್ತಾರೆ, ಆದರೆ ಸಿದ್ಧಾಂತ ಪಂಚಾಂಗದಲ್ಲಿ ವರ್ತಮಾನ ಶಕೆಯನ್ನು ಹೇಳ್ತಾರೆ. ಇಲ್ಲಿ ಬಗ್ಗೋಳ ಪಂಚಾಂಗಗಳು ಗತಶಕ 1346 ಅಂತ ಹೇಳಿದ್ರೆ, ಧಾರ್ಮಿಕ ಪಂಚಾಂಗಗಳಲ್ಲಿ ಸಿದ್ಧಾಂತ ಪಂಚಾಂಗಗಳಲ್ಲಿ 1347. ಇದು ಹೇಗೆ ಯಾಕೆ ಗೊಂದಲ ಆಗ್ತದೆ ಅಂತ ಕೇಳಿದ್ರೆ, ಲಗ್ನ ಪತ್ರಿಕೆಯಲ್ಲಿ ಹಾಕುವಾಗ ಬಹಳಷ್ಟು ಮಂದಿ ನನಗೆ ಫೋನ್ ಮಾಡಿದ್ರು. ಅವರಿಗೆ ಅಂದರೆ ಆ ಗತಶಕೆ ವರ್ತಮಾನ ಶಕೆ ಕಲ್ಪನೆ ಇರೋದಿಲ್ಲ. ಇದು ಇರುವ ವ್ಯತ್ಯಾಸ. 1125 ವರ್ಷಗಳಲ್ಲಿ ಕಲಿಯುಗ ಕಳೆದಿದೆ. ಆದ್ದರಿಂದ ನಾವು ಸಂಕಲ್ಪದಲ್ಲಿ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತೇವೆ. ಪ್ರಥಮ ಪಾದ, ಇನ್ನೂ 3 ಪಾದಗಳು ಕಳೀಲಿಕ್ಕಿದೆ. ಸಂಹಿತಾ ಗ್ರಂಥಗಳಲ್ಲಿ ಈ ಸಂವತ್ಸರದ ಫಲವು ಹೀಗೆ ಹೇಳಲ್ಪಟ್ಟಿದೆ. ಯಾಕೆಂದರೆ ಪ್ರತಿಯೊಂದು ಸಂವತ್ಸರಕ್ಕೂ ಸಂಹಿತಾ ಗ್ರಂಥಗಳು ಹೇಳಲ್ಪಟ್ಟಿದೆ. ಅದರೊಳಗೆ ಖ್ಯಾತ ವರಾಹಮೀರಾಚಾರ್ಯ, ಜ್ಯೋತಿಷಕ್ಕೆ ದೊಡ್ಡ ಮೂರ್ಧನ್ಯ ಅವರು, ಆ ವರಾಹಮೀರಾಚಾರ್ಯ ತನ್ನ ಬೃಹತ್ ಸಂಹಿತೆಯಲ್ಲಿ ಇಂತಿಂಥ ಸಂವತ್ಸರದಲ್ಲಿ ಇಂತಿಂಥವರು ಅಧಿಪತಿಗಳು ಅಂತ ಪೋರ್ಟ್ಫೋಲಿಯೋ ಅವರಿಗೆ ವಿಭಾಗ ಮಾಡಿ ಹಾಕಿದ್ದಾರೆ. ಈಗಿನ ಭಾಷೆಯಲ್ಲಿ ಹೇಳುತ್ತಿದೆ, ಇಂತಿಂಥವರಿಗೆ ಇಂತಿಂಥ ಮಂತ್ರಿಗಳು ಅಂತೇಳಿ. ಪ್ರಕೃತ ಈ ಸಂವತ್ಸರದಲ್ಲಿ ಮಂಗಳವಾರ ಪ್ರಾರಂಭವಾಗಿದೆ. ಇವತ್ತು ಪ್ರಾರಂಭವಾಗಿರೋದ್ರಿಂದ ಯಾವ ವಾರವು ಪ್ರಾರಂಭವಾಗುತ್ತದೆಯೋ ಆ ವಾರವೇ, ಆ ವಾರದ ಅಧಿಪತಿಯೇ ಆ ಇಡೀ ಸಂವತ್ಸರಕ್ಕೆ ಅಧಿಪತಿ ಆಗ್ತಾರೆ. ಹಾಗಾಗಿ ಇವತ್ತು ಮಂಗಳವಾರ, ಮಂಗಳವಾರವಾಗಿರುವುದರಿಂದ ಇವತ್ತು ಈ ನಮ್ಮ ಈ ಕ್ರೋಧಿ ಸಂವತ್ಸರಕ್ಕೆ ಮಂಗಳ ರಾಜ. ಈ ಸಂವತ್ಸರ ಮಂಗಳವಾರವಾಗಿ ಪ್ರಾರಂಭವಾಗಿರೋದ್ರಿಂದ ಈ ಸಂವತ್ಸರಕ್ಕೆ ರಾಜನು ಮಂಗಳನಾಗಿರ್ತಾನೆ. ಇದರಿಂದ ಏನು ಫಲ ಬರೆದಿದ್ದಾರೆ ಅಂತಂದರೆ, ಎಲ್ಲ ಮಂತ್ರಿಗಳು ಕಾಮಾಸಕ್ತರಾಗಿ ಯುದ್ಧದಲ್ಲಿ ಆಸಕ್ತರಾಗಿರ್ತಾರೆ. ಯಾಕೆಂದರೆ ಕುಜನ ಸ್ವಭಾವ ಬರಲೇಬೇಕು, ಈತಿ ಬಾಧೆ ಹೆಚ್ಚಾಗುತ್ತದೆ. ಪ್ರಾಯಶಃ ತೋಟವನ್ನು ನಡೆಸುವಂಥವರಿಗೆ ಈತಿ ಅಂದರೆ ಈ ಮಂಗ ಮತ್ತು ಕರಡಿ ಹಂದಿಗಳು ಇವೆಲ್ಲ ಈತಿಗಳಲ್ಲಿ ಬರ್ತವೆ. ಹಾಗಾಗಿ ಈ ವರ್ಷ ಪ್ರಾಯಶಃ ಗುಡ್ಡದ ಬದಿಯಲ್ಲಿರುವಂಥ ತೋಟಗಾರರಿಗೆ ತುಂಬ ತಲೆನೋವಾಗಿ ಪರಿಣಮಿಸುತ್ತದೆ. ಹಾಗೆ ಈತಿ ಬಾಧೆ ಹೆಸರೇ ಕ್ರೋಧಿ ಆಗಿರುವುದರಿಂದ ಜನರಲ್ಲಿ ಸಿಟ್ಟು ಮತ್ತು ಲೋಭ ಇವೆರಡೂ ಹೆಚ್ಚಾಗ್ತದೆ. ಇನ್ನು ಶನಿ ಈ ಕುಜ ಈ ಸಂವತ್ಸರದಲ್ಲಿ ಶನಿ ಮಂತ್ರಿ ಆಗಿರುವುದರಿಂದ ಅಲ್ಪವೃಷ್ಟಿ, ಅಗ್ನಿಭಯ, ಧಾನ್ಯಗಳಿಗೆ ಹಾನಿ, ಕೊರೋನಾದಂತಹ ರೋಗಗಳು ಜಗತ್ತಿನಲ್ಲಿ ಹರಡುವುದರಿಂದ ಜನತೆಗೆ ಸುಖ ಇರುವುದಿಲ್ಲ. ಕೂಟನೀತಿಯಿಂದ ಜಗತ್ತೇ ವ್ಯಾಕುಲಗೊಳ್ಳುತ್ತದೆ. ಶುಕ್ರನು ಸೈನ್ಯಾಧಿಪತಿ ಆಗಿರುವುದರಿಂದ, ಯಾಕೆಂದರೆ ಇವನು ಶುಕ್ರನು ಶುಭಗ್ರಹ ಆಗಿರುವುದರಿಂದ ಎಲ್ಲೆಡೆ ಸುಭಕ್ಷ ಆಗುತ್ತದೆ. ಶುಭಗ್ರಹನಾಗಿರುವುದರಿಂದ ಆಹಾರ ಸಮೃದ್ಧಿ ಆಗುತ್ತದೆ, ವಿಲಾಸ ಜೀವನ ಹೆಚ್ಚಾಗುತ್ತದೆ. ಎಷ್ಟೋ ಅಧಿಕಾರಿಗಳು ಮಂತ್ರಿಗಳು ಹನಿ ಟ್ರ್ಯಾಪಿಗೆ ಒಳಗಾಗುವಂಥ ಸಂಭವ ಜಾಸ್ತಿ ಇದೆ. ಕುಜನು ಸಸ್ಯಾಧಿಪತಿನಾಗಿರುವುದರಿಂದ ಅಲ್ಲಲ್ಲಿ ನೀರಿನ ಬರದಿಂದಾಗಿ ಧಾನ್ಯಗಳ ಬೆಲೆಯು ಗಗನಕ್ಕೆ ಇರುತ್ತದೆ. ಕೆಲವು ಭಾಗದಲ್ಲಿ ಅಗ್ನಿಭಯ ಕಳ್ಳಕಾಕರ ಭಯ ಹೆಚ್ಚಾಗುತ್ತದೆ. ಪ್ರಶ ಅದು ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಗೂಡ್ಸ್ ನಿಂತಲ್ಲೇ ಯಾವುದೋ ಒಂದು ಇಲೆಕ್ಟ್ರಿಕ್ ವೈರ್ನ ಒಂದು ತುಯಿ ಬಂದು ನಾವು ಪೇಪರ್ನಲ್ಲಿ ನೋಡುತ್ತೇವೆ, ಅದೇ ಇರುವಂಥದ್ದು ಫಲ. ರವಿಯು ಧಾನ್ಯಾಧಿಪತಿ ಆಗಿರುವುದರಿಂದ ಮಂತ್ರಿಗಳು ವೃಥ ಕಲಹಾಸಕ್ತರಾಗಿರುತ್ತಾರೆ, ಮಳೆ ಬೆಳೆಗಳು ಸಹ ಕಮ್ಮಿಯಾಗುತ್ತವೆ. ಶುಕ್ರನು ಅರ್ಗಾಧಿಪನಾಗಿರುವುದರಿಂದ ಧಾನ್ಯವು ಸಮೃದ್ಧಿಗೊಳ್ಳುತ್ತವೆ, ಜನತೆಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ, ಬಿಳಿಯ ಬಣ್ಣದ ಧಾನ್ಯಗಳು ವೃದ್ಧಿಯಾಗುತ್ತದೆ. ಉದಾಹರಣೆಗೆ ಗೋಧಿ, ಅಕ್ಕಿ ಇತ್ಯಾದಿಗಳೆಲ್ಲ ಹೇಳ್ಬೋದು. ಶುಕ್ರನು ಮೇಘಾಧಿಪತಿ ಆಗಿರುವುದರಿಂದ ಸ್ವತಃ ದೇವೇಂದ್ರನೇ ಮಳೆಯನ್ನು ಸುರಿಸುತ್ತಾನೆ ಅಂತ ಫಲವನ್ನು ಬರೆದಿದ್ದಾರೆ, ಆದ್ದರಿಂದ ಅಧಿಕ ಮಳೆ ಎಂದರ್ಥ. ಗುರು ರಸಾಧಿಪತಿ ಆಗಿರುವುದರಿಂದ ನೀರು ಸಮೃದ್ಧಿಯಾಗಿದ್ದು ಕಬ್ಬು, ಶ್ರೀಗಂಧ, ಹತ್ತಿ, ಕುಂಕುಮ, ವಸ್ತ್ರ, ಬಂಗಾರ ಮುಂತಾದವು ಸಮೃದ್ಧಿಗೊಳ್ಳುತ್ತವೆ. ಕುಜನು ನೀರಶೇಷನಾಗಿರುವುದರಿಂದ ಕೆಂಪು ವಸ್ತ್ರ, ಚಂದನ ಮತ್ತು ತಾಮ್ರ ಇವುಗಳ ಬೆಲೆ ಹೆಚ್ಚಾಗುತ್ತದೆ. ಪ್ರಾಯಶ ನೆನಪಿಟ್ಕೊಳ್ಳಿ, ಮದುವೆಯಲ್ಲಿ ಇದನ್ನು ಕೊಡುವರು ಇದೆಲ್ಲ ಸ್ವಲ್ಪ ತಾಮ್ರದ ಇದು ಕೊಡವೋ ಇತ್ಯಾದಿಗಳೆಲ್ಲ ಅದರ ಬೆಲೆ ಹೆಚ್ಚಾಗ್ತದೆ. ಚಂದ್ರರು ಲೇಖಕನ ಮತ್ತು ಗುರುವು ಅನ್ಯ ಲೇಖಕನ ಅಧಿಪತಿ ಆಗಿರುವುದರಿಂದ ಮಂತ್ರಿಗಳು ಪ್ರಜೆಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ ಅಂತ ಒಳ್ಳೆಯ ಫಲವನ್ನು ಹೇಳಿದ್ದಾರೆ. ಶುಕ್ರನು ದಂಡಾಧಿಪತಿ ಆಗಿರುವುದರಿಂದ ಪ್ರಜೆಗಳು ತಮ್ಮ ತಮ್ಮ ಧರ್ಮದಲ್ಲಿ ನಿರತರಾಗಿರುತ್ತಾರೆ. ಶನಿಯು ಅನ್ಯ ದಂಡಾಧಿಪತಿ ಆಗಿರುವುದರಿಂದ ಅಲ್ಲಲ್ಲಿ ಅನಾವೃಷ್ಟಿ, ಪ್ರಜೆಗಳು ತೊಂದರೆಗಳಾಗುತ್ತಾರೆ ಮತ್ತು ಅಧರ್ಮದಲ್ಲಿ ನಿರತರಾಗಿರುತ್ತಾರೆ. ಶನಿಯು ಸ್ವರ್ಣಾಧಿಪತಿಯಾಗಿರುವುದರಿಂದ ನೀಚರಿಗೆ ಹಣ ಪ್ರಾಪ್ತಿಯಾಗುತ್ತದೆ. ಸ್ವರ್ಣ ಪರೀಕ್ಷೆ ಮಾಡುವವರು ವಿಶೇಷ ಲಾಭವನ್ನು ಹೊಂದುತ್ತಾರೆ. ಸೀಸ, ಕಂಚು, ಹಿತ್ತಾಳೆ ಇತ್ಯಾದಿ ರೋಗಗಳ ಬೆಲೆ ತುಟ್ಟಿಯಾಗುತ್ತದೆ. ಬುಧನು ಗ್ರಾಮಾಧಿಪತಿಯಾಗಿರುವುದರಿಂದ ದೇಶದ ಅರ್ಥ ಸಂಪತ್ತು ಸರ್ಕಾರದ ವಶದಲ್ಲಿ ಇರುತ್ತದೆ. ತಾತ್ಪರ್ಯ, ಇಡಿ, ಸಿಬಿಐ, NIA ದಾಳಿಗಳು ಹೆಚ್ಚಾಗುತ್ತದೆ, ಅವರ ಸಂಪತ್ತು ಸೀಜಾಗುತ್ತದೆ, ಇದು ಮತ್ತೆ ಪ್ರಶ್ನೆಯೇ ಇಲ್ಲ. ಕುಜನು ಮಾರ್ಗದರ್ಶಕನಾಗಿರುವುದರಿಂದ ರಸ್ತೆಯಲ್ಲಿ ಕಳ್ಳಕಾಕರ ಭಯ ಜಾಸ್ತಿ ಆಗುತ್ತದೆ,
ಕೊಲೆಸಿರುಗಳು ಜಾಸ್ತಿ ಆಗುತ್ತವೆ. ಇವಿಷ್ಟು ಟೋಟಲ್ ಈ ಸಂವತ್ಸರದ ಫಲಗಳು. ಇನ್ನು